ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿ ಅನೂಸ್. ಇವತ್ತಿನ ಲಾಗ್ಗೆ ಅಥವಾ ಇವತ್ತಿನ ಈ ವಿಡಿಯೋಗೆ ನಿಮ್ಮೆಲ್ರಿಗೂ ವೆಲ್ಕಮ್. ಸೊ ಈ ವಿಡಿಯೋ ಯಾವ್ದಪ್ಪ ಅಂತಂದ್ರೆ, ನೀವು ಆಲ್ರೆಡಿ ತಮ್ಮನಲ್ಲಿ ಆ್ಯಂಡ್ ಇದರಲ್ಲಿ ನೋಡಿರ್ತೀರ. ಸೊ ಎಸ್, ಇವತ್ತು ನನ್ನ ಮೇಕಪ್ ಆರ್ಟಿಸ್ಟ್ ಹೆಂಗಾದೆ ಆ್ಯಂಡ್ ನನ್ನ ಜರ್ನಿ ಹೇಗಿತ್ತು ಅಂತ ಇವತ್ತಿನ ಈ ವಿಡಿಯೋ ಮೂಲಕ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಅದೆಲ್ಲದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ಗೊತ್ತಲ್ವಾ? ಯಾರೆಲ್ಲ ಏನು ಸಬ್ಸ್ಕ್ರೈಬ್ ಆಗದೇ ಈ ವಿಡಿಯೋ ನೋಡ್ತಾ ಇದ್ರೆ, ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಮಿಸ್ ಮಾಡಿದ ಎಲ್ಲ ವಿಡಿಯೋಸ್ ನೋಡಿ ಹೀಗೆ ನಿಮ್ಮ ಪ್ರೀತಿಯ ಕನ್ನಡತಿನ ಸಪೋರ್ಟ್ ಮಾಡ್ತಾ ಇದೀನಿ ಅಂತ ಕೇಳ್ತೀನಿ. ಸೊ ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ಇದು ನನ್ನ ಪ್ರೊಫೆಷನ್ ಆಗುತ್ತೆ ಅಂತಲೂ ನನಗೆ ಯಾವತ್ತೂ ಅಂದ್ಕೊಂಡಿಲ್ಲ. ಆ್ಯಂಡ್ ಇದು ನನ್ನ ಗೋಲ್ ಲಿಸ್ಟಲ್ಲೂ ಕೂಡ ಇರಲಿಲ್ಲ. ಸೊ ಫ್ಯೂಚರಲ್ಲಿ ಏನಾಗಬೇಕು ಅಂತ ಇದ್ದರೆ, ಸೊ ನಾನು ಮೇಕಪ್ ಆರ್ಟಿಸ್ಟ್ ಆಗ್ತೀನಿ, ಇಲ್ಲ ಇಂಜಿನಿಯರ್ ಆಗ್ತೀನಿ, ಇಲ್ಲ ಡಾಕ್ಟರ್ ಆಗ್ತೀನಿ, ಸೊ ಈ ಥರದ್ದು ಯಾವುದು ಮೈಂಡ್ ಸೆಟ್ಟಲ್ಲಿ ಇರಲಿಲ್ಲ. ಓಕೆನಾ? ಇದು ಪಕ್ಕಾ ಅನ್ಪ್ಲ್ಯಾನ್ಡು, ಅದು ಯಾವುದೇ ರೀತಿ ಪ್ರೀ ಪ್ಲ್ಯಾನ್ ಏನೂ ಇರಲಿಲ್ಲ, ಏನೂ ಇಲ್ಲ ಇದರಲ್ಲಿ. ಸೊ ಡೆಸ್ಟಿನಿ ಅಂತ ಏನು ಹೇಳ್ತಿರಲ್ಲ, ಸೊ ದೇವ್ರು ನಮ್ಮ ಡೆಸ್ಟಿನಿನ ಎಲ್ಲಿ ಇಟ್ಟಿರ್ತಾನೋ ಏನು ಅಂತ ಗೊತ್ತಿಲ್ಲ. ಸೊ ಆ ದೇವ್ರು ನನಗೆ ಆ ಡೆಸ್ಟಿನಿನ ಇಲ್ಲಿ ಇಟ್ಟಿದ್ದಾರೆ. ನಾನು ಹೇಳಿದೆಲ್ವಾ, ನನಗೆ ಇದು ನಾನಾಗಿದ್ದು ನಾನು ಮಾಡಲೇಬೇಕು ಅಂತ ಚೂಸ್ ಮಾಡಿಕೊಂಡಿರುವಂಥ ಪ್ರೊಫೆಷನ್ನೂ ಅಲ್ಲ. ನಾನು ಆರ್ಟಿಸ್ಟ್ ಆಗಬೇಕು ಅಂತ ಅಂದ್ಕೊಂಡೂ ಇರಲಿಲ್ಲ. ನನ್ನ ಲಿಸ್ಟಲ್ಲಿ ಈ ಒಂದು ಪ್ರೊಫೆಷನ್ ಇರಲೇ ಇಲ್ಲ. ಸೊ ಹೆಂಗಾಯ್ತು ಅಂದರೆ, ಅಭಿಯ ಫ್ರೆಂಡ್ ಒಬ್ಬರು 2018 ಮಧು ಅಂತ, ಮಹಾದೇವ್ ಅಂತ, ಸೊ ನಾವು ಅವನ ಮಧು ಅಂತ ಕರಿತೀವಿ. ಸೊ ಅವ್ರ ಫ್ರೆಂಡ್ ಮದುವೆಗೆ ಸುಮ್ಮನೆ ಕ್ಯಾಶುವಲ್ ಆಗಿ ರೆಫರ್ ಮಾಡಿದಂಗೆ ಮಾತಾಡೋ ಥರ. ಸೊ ನನಗೆ ಇದು ಪ್ಯಾಶನ್ನು ಆಗಿರಲಿಲ್ಲ, ಜಸ್ಟ್ ನನಗೆ ಈ ಮೇಕಪ್ ಐಟಮ್ಸ್ ಮೇಲೆಲ್ಲ ಇಷ್ಟ, ಲೈಕ್ ನನಗೆ ಮೇಕಪ್ ಮಾಡ್ಕೊಳಕ್ಕಲ್ಲ. ಸೊ ಕಲೆಕ್ಟ್ ಮಾಡಿ 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 ಇಟ್ಕೋಬೇಕಷ್ಟೇ. ಸೊ ಕಲೆಕ್ಟ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡೋದು ಈ ಥರ ಅಷ್ಟೇ. ಬಟ್ ಅದು ನನಗೆ ಪ್ರೊಫೆಷನ್ ಆಗಿ ತಗೋಬೇಕು ಅಂತಾನೋ ಇಲ್ಲ ಆರ್ಟಿಸ್ಟ್ ಆಗಬೇಕು ಅಂತಾನೋ ಯಾವತ್ತೂ ಇರಲಿಲ್ಲ. ಸೊ ಎಲ್ಲ ಹಾಗೆ ತೊಗೊಂಡು ಇಟ್ಟಿರ್ಬೇಕಾದ್ರೆ ಸುಮ್ಮನೆ ಜಸ್ಟ್ ಮಧು ಅಣ್ಣ ಕನೆಕ್ಟ್ ಮಾಡ್ದಂಗೆ ನನಗೆ, ಹಿಂಗೆ ನನ್ನ ಫ್ರೆಂಡ್ ಮದುವೆ ಇದೆ, ಮೇಕಪ್ ಬೇಕಂತೆ, ಮಾಡಿಕೊಡ್ತೀಯಾ ಅಂತ. ಸೊ ನನಗೆ ಈ ಕಡೆ ನನಗೆ ಮಾಡೋಕ್ಕೆ ಬರಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ಓಕೆ ಮಾಡ್ತೀನಿ ಅಂತಲೂ ಹೇಳಕ್ಕೆ ಬರಲ್ಲ. ಸೊ ನಾನು ಏನು ಮಾಡಿದೆ, ಒಂದು 2 ದಿನ ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಪೆಂಡಿಂಗಲ್ಲಿ ಇಟ್ಟೆ. ಓಕೆನಾ? ಹೋಲ್ಡಲ್ಲಿ ಇಟ್ಟೆ ಅವ್ರನ್ನ. ಸೊ ಅವ್ರು ಕಾಲ್ ಕಟ್ ಮಾಡಿದ ತಕ್ಷಣ ಥಿಂಕ್ ಮಾಡಿದೆ. ಸೊ ಎಲ್ಲ ಪ್ರಾಡಕ್ಟ್ಸು ಇದೆ, ನಾನು ಯಾಕೆ ಇದನ್ನು ಮಾಡಬಾರ್ದು ಅಂತ ಅಷ್ಟೇ ಅನಿಸಿತ್ತು. ಬಟ್ ನಾನು ಇದನ್ನೇ ಪ್ರೊಫೆಷನ್ ಆಗಿ ತೊಗೊಳ್ಳೋಣ, ಇದನ್ನೇ ಮಾಡೋಣ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಓಕೆ ಆಯಿತು ಅಂತ ಹೇಳಿಬಿಟ್ಟು ಇಲ್ಲಿ ಯಾಕೆ ಮಾಡಬಾರ್ದು, ಮಾಡೋಣ ಅಲ್ವಾ, ಎಲ್ಲ ಇದೆ. ಸೊ ಏನೂ ತೊಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡೆ. ಸೊ ಅದಾದಮೇಲೆ ಏನೇಳಿ, ಮದುವೆ ಆಗಬೇಕಾದ್ರೆ ಬ್ರೈಡ್ ಟು ಬಿ ಅವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಬಿಟ್ಟು ಕನೆಕ್ಟ್ ಮಾಡ್ತಾರೆ, ಹಿಂಗೆ ಅನು ಅಂತ. ಸೊ ಮಾಡಿಸ್ಕೊಳ್ಳಿ ಅಂತ, ಅದಕ್ಕಿಂತ ಮುಂಚೆ ನಾನು ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಸೊ ಅದಾದಮೇಲೆ ಓಕೆ ಅಂತೇಳಿ ಕಾಲ್ ಮಾಡಿ ಹೇಳಿದೆ, ಓಕೆ ಆಯಿತು ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು. ಸೊ ಅದಾದಮೇಲೆ ಅವ್ರಿಗೆ ಬ್ರೈಡ್ ಅಂದರೆ ಹುಡುಗಿಗೆ ಕನೆಕ್ಟ್ ಮಾಡಿ ಇದು ಮಾಡಿದ್ರು. ಅವ್ರು ಬಂದು ಮನೇಲಿ ಹೇರ್ ಸ್ಟೈಲ್ ಟ್ರಯಲ್ ತೊಗೊಂಡ್ರು. ಸೊ ಹೇರ್ ಸ್ಟೈಲ್ ಅಂದಿದ ತಕ್ಷಣ ನನಗೆ ಸುಮ್ಮನೆ ಇನ್ಸ್ಟಾ ನೋಡಬೇಕಾದ್ರೆ ಅಥವಾ ಯೂಟ್ಯೂಬ್ ನೋಡಬೇಕಾದ್ರೆ, ಅವಾಗೆಲ್ಲ ಸಿಕ್ಕಾಪಟ್ಟೆ ಯೂಟ್ಯೂಬ್ ನೋಡ್ತಾ ಇದ್ದೆ ಮದುವೆ ಆದಮೇಲೆ, ಮದುವೆ ಆಗಿತ್ತು ನಂಗೆ ಆಲ್ರೆಡಿ. ಸೊ ಅವಾಗೆಲ್ಲ ಸಿಕ್ಕಾಪಟ್ಟೆ ಯೂಟ್ಯೂಬ್ ನೋಡ್ತಾ ಇದ್ದೆ. ಸೊ ಇದೆಲ್ಲ ನೋಡಿ ನೋಡಿ ಸ್ವಲ್ಪ ಏನಂತ ಅಡ್ವಾನ್ಸ್ಡ್ ಆಗಿ, ಅವಾಗ 4 ಇಯರ್ಸ್ ಬ್ಯಾಕು ಸ್ವಲ್ಪ ಅಡ್ವಾನ್ಸ್ಡ್ ಅದು ಅಂದರೆ ಆ ಟೈಮಲ್ಲಿ. ಸೊ ಎಲ್ಲ ಸ್ವಲ್ಪ ನಾಲೆಡ್ಜ್ ಇದ್ದಿದ್ರಿಂದ ಓಕೆ ಅಂತ ಅವ್ರು ಬಂದರು. ಹೇರ್ ಸ್ಟೈಲ್ ಎಲ್ಲ ಟ್ರಯಲ್ ಆಯಿತು, ಅವ್ರಿಗೆ ಇಷ್ಟ ಆಯಿತು. ಆ್ಯಂಡ್ ಮೇಕಪ್ನು ಕೂಡ ಟ್ರಯಲ್ ಮಾಡಿಸ್ಕೊಂಡ್ರು, ಇಷ್ಟ ಆಯಿತು. ಸೊ ಇಷ್ಟ ಆದಮೇಲೆ ನಂದು ಮೊದಲನೇ ಇದು ಅಂತ. ಸೊ ನನಗೆ ಇನ್ನೊಂದು ಸ್ವಲ್ಪ ನೋಡಿ ಕಲಿಯೋಣ, ನಾನು ಯಾವ ಕ್ಲಾಸ್ಗೂ ಹೋಗಿಲ್ಲ, ನಾನು ಯಾವ ಮಾಸ್ಟರ್ ಕ್ಲಾಸ್ನು ಅಟೆಂಡ್ ಮಾಡಿಲ್ಲ, ಆ್ಯಂಡ್ ಯಾವುದೇ ರೀತಿ ಕೋರ್ಸ್ ಕೂಡ ಮಾಡಿಲ್ಲ ಇದರಲ್ಲಿ, ಪಕ್ಕಾ ನಾನೇ ಕಲ್ತ್ಕೊಂಡಿರೋದು. ಸೊ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಅಂತ ಹೇಳ್ತಾರಲ್ಲ, ಮ್ಯಾನ್ ಪರ್ಫೆಕ್ಟ್ ಅಂತ. ಸೊ ಹಾಗೆ ಓಕೆ ಅಂತ ಹೇಳಿಬಿಟ್ಟು ಇನ್ನೂ ಸ್ವಲ್ಪ ಐಟಮ್ಸ್ ಬೇಕಿತ್ತು, ಲೈಕ್ ಅವಾಗೆಲ್ಲ ಮಾಯಿಶ್ಚರೈಸರ್ ಬಿಟ್ಟರೆ ಅದಾದಮೇಲೆ ಫೌಂಡೇಶನ್ ಮಾಡ್ತಿದ್ದಿದ್ದು. ಸೊ ಅದನ್ನು ಸ್ಕಿಪ್ ಪ್ರೈಮರ್ ಇದೆಲ್ಲ ಇರಲಿಲ್ಲ, ಪ್ರೈಮರು ಮತ್ತು ಸೆಟ್ಟಿಂಗ್ ಸ್ಪ್ರೇ ಇದ್ಯಾವುದೂ ಇಲ್ಲ. ಸೊ ನನ್ನ ಫಸ್ಟ್ ಎವರ್ 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 ಪ್ರಾಡಕ್ಟ್ಸ್ ಅಂದರೆ ಫೇಸಸ್ ಕ್ಯಾನ್ಲ ಅದು. ಸೊ ಅದಕ್ಕಿಂತ ಮುಂಚೆ ಫೇಸಸ್ ಕ್ಯಾನ್ಲ ಅವ್ರದ್ದು ನಾನು ಲಿಪ್ಸ್ಟಿಕ್ಕು, ನೈಲ್ ಪೇಂಟ್ಸು ಇದನ್ನೆಲ್ಲ ಯೂಸ್ ಮಾಡ್ತಿದ್ದೆ, ಪರ್ಸ್ನಲ್ ಆಗಿ ಯೂಸ್ ಮಾಡ್ಕೋತಾ ಇದ್ದೆ. ಅದು ಚೆನ್ನಾಗಿರುತ್ತೆ, ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಮ್ಯಾಕ್ಸಿಮಮ್ 1 ವೀಕ್ ನಾವೇನು ಕೆಲಸ ಮಾಡಿದ್ರು ಮಾಡಿಲ್ಲ ಅಂದ್ರೂ ನೈಲಲ್ಲಿ ಇರುತ್ತೆ. ಆ್ಯಂಡ್ ಲಿಪ್ಸ್ಟಿಕ್ ಸಿಕ್ಕಾಪಟ್ಟೆ ಪಿಗ್ಮೆಂಟೆಡ್ ಆಗಿರುತ್ತೆ ಅಂತ ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೆ. ಸೊ ಅವಾಗಿಂತ ಮುಂಚೆನೂ ಅಷ್ಟೇ ನಾನು ಎಲ್ಲಾನು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ.
ಇದನ್ನ ಹಾಕಿದ್ರೆ ಚೆನ್ನಾಗಿರುತ್ತೆ, ಸೊ ಈ ಬ್ರ್ಯಾಂಡಿಗೆ ಶಿಫ್ಟ್ ಆಗೋಣ, ಆ ಬ್ರ್ಯಾಂಡಿಗೆ ಶಿಫ್ಟ್ ಆಗೋಣ ಅಂತ ಈ ಥರ ಮೈಂಡ್ ಸೆಟ್ ನಂದು ಆವಾಗ್ಲೂ. ಆಮೇಲೆ ಏನು ಮಾಡ್ಕೊಂಡೆ ಅಂತಂದರೆ, ಓಕೆ ಅವ್ರು ಬಂದರು, ಮೇಕಪ್ ಕೂಡ ಟ್ರಯಲ್ ಆಯಿತು. ಸೊ ಟ್ರಯಲ್ ಆಗೋಕ್ಕಿಂತ ಮುಂಚೆ ಒಂದು ಕಾನ್ವರ್ಸೇಷನ್ ನಡೆಯುತ್ತೆ ಅಭಿ ಮತ್ತು ನನ್ನ ಮಧ್ಯೆ. ಸೊ ಅಭಿ ಹಿಂಗೆ ಹಿಂಗೆ ಬಂದಿದ್ದಾರೆ, ಯಾಕಂದರೆ ಈಗ ನಾನು ಅಭಿ ರೆಸ್ಪಾನ್ಸಿಬಿಲಿಟಿ, ಅದಕ್ಕಿಂತ ಮುಂಚೆ ನನ್ನ ರೆಸ್ಪಾನ್ಸಿಬಿಲಿಟಿ ಬಂದು ಅಪ್ಪ ಅಮ್ಮ ಇದ್ರು, ನಾನಾದ್ಮೇಲೆ ಇದು. ಸೊ ನಾನು ಏನೇ ಮಾಡೋಕ್ಕಿಂತ ಮುಂಚೆ ಜಸ್ಟ್ ಒಂದು ಇನ್ಫಾರ್ಮೇಷನ್ ಥರ, ಸೊ ನಾನು ಹಿಂಗೆ ಹೋಗ್ತಿದ್ದೀನಿ, ಹಿಂಗೆ ಮಾಡ್ತಿದ್ದೀನಿ, ಇದನ್ನು ತೊಗೊತಾ ಇದ್ದೀನಿ, ಬಿಡ್ತಾ ಇದ್ದೀನಿ ಅಂತ ಹೇಳಬೇಕಿತ್ತು. ಅವಾಗ ನಾನು ಯಾವುದೇ ರೀತಿ ಅರ್ನಿಂಗ್ಸ್ ಅಂತ ನನಗಿರಲಿಲ್ಲ, ಆ್ಯಂಡ್ ಐ ಆಮ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಅವಾಗ ಅಭಿ ಮೇಲೆ, ಇಂಡಿಪೆಂಡೆಂಟ್ ಆಗಿ ನಾನು ಲೈಫ್ ಲೀಡ್ ಮಾಡ್ತಾ ಇರಲಿಲ್ಲ. ಸೊ ಏನೇ ಬೇಕು ಅಂದರೂ ಐ ಯೂಸ್ ಟು ಆಸ್ಕ್ ಅಭಿ ಅಲ್ಲ. ಸೊ ಈಗ ಓಕೆ ನನಗೇನು ಬೇಕಾದ್ರೂ ನಾನು ತೊಗೊಳ್ಬೋದು, ಬಟ್ ಮುಂಚೆ ಹಂಗೆ ಇರಲಿಲ್ಲ, ನಾನು ಎಲ್ಲಿ ಏನೇ ಬೇಕಾದರೂ ಅಭಿಗೆ ನಾನು ಕೇಳಲೇಬೇಕಿತ್ತು. ಸೊ ಹೇಳ್ದೆ ಹಿಂಗೆ ಹಿಂಗೆ ಓಕೆನ ಮಾಡೋದ ಅಂತ ಅಂದ್ಬಿಟ್ಟು. ಅವನು ಅವಾಗಲೂ ಅಷ್ಟೇ, ನಿನ್ನ ಇಷ್ಟ ಏನು ಬೇಕಾದ್ರೂ ಮಾಡು ಅಂತ ಬಿಟ್ಬಿಟ್ಟು, ನೀನು ಬೇಕು ನಿನ್ಗೆ ಹೆಂಗೆ ಅನಿಸುತ್ತೆ ಹಂಗೆ ಮಾಡು ಅಂತ. ಓಕೆ ಈಗ ಪ್ರಾಡಕ್ಟ್ಸ್ ತೊಗೊಳೋದಕ್ಕೆ ನನಗೆ ಪೇಮೆಂಟ್ ಅಂತ ಅಡ್ವಾನ್ಸ್, ನಂಗೆ ಅವಾಗೆಲ್ಲ ಗೊತ್ತಿರಲಿಲ್ಲ ಆಯಿತಾ. ಸೊ ಅಡ್ವಾನ್ಸ್ನ ತೊಗೋಬೇಕು, ಆ್ಯಂಡ್ ಆ ಅಡ್ವಾನ್ಸಲ್ಲಿ ನಾವು ಕನ್ಫರ್ಮೇಷನ್ ಮಾಡ್ಕೋಬೇಕು. ಇದು ಯಾವ ರೀತಿನೂ ನನಗೊಂದು ಸ್ವಲ್ಪನೂ ಒಂದು ಮೈಂಡಲ್ಲಿ ಐಡಿಯಾನೇ ಇರಲಿಲ್ಲ. ನಾನು ಅವಾಗ 2018 ನಾನು ಈ ಫೀಲ್ಡಿಗೆ ಇಳಿದಾಗ ತೊಗೋಬೇಕಲ್ಲ ಏನು ಮಾಡೋದು, ಆ್ಯಂಡ್ ನನಗೆಲ್ಲ ಲಿಸ್ಟಲ್ಲಿ ಮಾಡಿಟ್ಟಿದೆ. ಸೊ ಇದನ್ನು ತೊಗೋಬೇಕು, ಆ್ಯಂಡ್ ಇದಾದ್ಮೇಲೆ ಇದು ಹಾಕಬೇಕು. ಸೊ ಇದು ಹಾಕಿದ್ರೆ ಹಿಂಗಾಗುತ್ತೆ, ಇಷ್ಟು ಒಂದೊಂದು ಪ್ರಾಡಕ್ಟ್ಸ್ ಹಾಕಿದ್ಮೇಲೆ ಇಷ್ಟು ಸೆಕೆಂಡ್ಸ್ ವೆಯ್ಟ್ ಮಾಡಬೇಕು, ಆ್ಯಂಡ್ ಇದಾದ್ಮೇಲೆ ಇದೇ ಸ್ಟೆಪ್ನ ಮಾಡಬೇಕು ಅಂತ. ಸೊ ಆ ಥರ ಮೆಂಚ. ಸೊ ಇದೆಲ್ಲ ಮಾಡೋದಕ್ಕೆ ನನಗೆ ಬ್ರಷಸ್ ಬೇಕು. ಸೊ ಬ್ರಷಸ್ ಎಲ್ಲ ಇರಲಿಲ್ಲ, ಬ್ಯೂಟಿ ಬ್ಲೆಂಡರ್ ಬಂದೇ ಇದೆ. ಸೊ ಹೈ ಮೇಕಪ್ ಮಾಡೋಕ್ಕೆ ಬ್ರಷಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಲಿಪ್ಸ್ಟಿಕ್ ಅಪ್ಲೈ ಮಾಡೋದಕ್ಕೆ ನಾರ್ಮಲ್ ಲಿಪ್ಸ್ಟಿಕ್ಕಲ್ಲಿ ಸ್ಟಿಕ್ ಲಿಪ್ಸ್ಟಿಕ್ಕಲ್ಲಿ ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ಲಿಪ್ಸ್ಟಿಕ್ ಅಪ್ಲೈ ಮಾಡೋದಕ್ಕೆ ನಮಗೆ ಬ್ರಷ್ ಬೇಕಾಗುತ್ತೆ. ಸೊ ಇದೆಲ್ಲ ಕಾಮನ್ ಆಗಿ ಅಂದರೆ ಮೈನರ್ ಆಗಿ ಏನೇನು ಬೇಕು ಆ್ಯಂಡ್ ಅದೆಲ್ಲ ಬೇಸಿಕ್ ಆಗಿ ಏನೇನು ಟೂಲ್ಸ್ ಬೇಕು ಇದು ಯಾವುದು ನನಗೆ ಗೊತ್ತಿರಲಿಲ್ಲ. ಸೊ ಇದನ್ನೆಲ್ಲ ಸರ್ಚ್ ಮಾಡಿ ರಿಸರ್ಚ್ ಮಾಡಿ ನಂಗೆ ಡೈಲಿ ಬೆಳಿಗ್ಗೆ ಇದ್ದರೆ ಅದೇ ಕೆಲಸ, ಮಲಗೋ ತನಕನೂ ಬರೀ ಅದೇ ಕೆಲಸ, ಮಾಡಿದ್ರು ಬೆಲೆ ರಿಸರ್ಚ್ ಮಾಡೋದು. ಸೊ ಇದನ್ನು ಹಾಕಿಂಗೆ ಗೂಗಲ್ ಹೆಲ್ಪ್ ಮಾಡಿದೆ, ನನಗೆ ಯೂಟ್ಯೂಬ್ ಹೆಲ್ಪ್ ಮಾಡಿದೆ, ಇನ್ಸ್ಟಾಗ್ರಾಮ್ ಹೆಲ್ಪ್ ಮಾಡಿದೆ. ಸೊ ನಂಗೆ ಈ ಮೂರು ಸೋಷಿಯಲ್ ಮೀಡಿಯಾ ಅಥವಾ ಈ ಮೂರು ಆ್ಯಪ್ಸ್ ಇದೆಲ್ಲ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದೆ ನನಗೆ. ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ ಅಂದರೆ ಕ್ಲಾಸಸ್ನ ಮಾಡ್ಕೋ ಕಲಿಬೇಕು, ಇಲ್ಲ ಕೋರ್ಸ್ ಮಾಡಬೇಕು, ಇದು ಯಾವುದೂ ಇಲ್ಲ. ಸೊ ನನಗೆ ಅದ್ರ ಬಗ್ಗೆ ಒಂದು ಸ್ವಲ್ಪನೂ ಕ್ಲಾಸ್ ಮಾಡ್ತಾರೆ ಇದನ್ನು ಅಂತ ಅವಾಗ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಇದನ್ನು ಕ್ಲಾಸ್ ಪಾರ್ಲರ್ ಕೋರ್ಸ್ ಅಂತ ಗೊತ್ತಿತ್ತು. ಸೊ ಪಾರ್ಲರ್ಸಲ್ಲೆಲ್ಲ ಕೋರ್ಸ್ ಮಾಡ್ತಾರೆ, ಇಷ್ಟು ಡೇಸ್ ಇರುತ್ತೆ, ಇಷ್ಟು ಮಂತ್ ಇರುತ್ತೆ ಅಂತ ಅದು ಗೊತ್ತಿತ್ತು. ಬಟ್ ಮೇಕಪ್ನ ಕ್ಲಾಸ್ ಮಾಡ್ತಾರೆ ಅಥವಾ ಮೇಕಪ್ ಕೋರ್ಸ್ ಮಾಡ್ತಾರೆ, ಫ್ರೀಲೆನ್ಸರ್ಸ್ ಇರ್ತಾರೆ ಅಂತ ನಂಗೆ ಅವಾಗ ಗೊತ್ತಿರಲಿಲ್ಲ. ಸೊ ಇದೆಲ್ಲ ರಿಸರ್ಚ್ ಮಾಡಿ ಮಾಡಿ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ವೈಭವ್ ಅವಾಗ ನನಗೆ ಗೊತ್ತಿರಲಿಲ್ಲ, ವೈಭವ್ ಅಂತ ಒಂದು ಸ್ಟೋರ್ ಇದೆ ಅಂತಲೂ ನನಗೆ ಗೊತ್ತಿರಲಿಲ್ಲ. ಸೊ ಚಿಕ್ಕಪೇಟೆ, ಚಿಕ್ಕಪೇಟೆ ಅಂದರೆ ಎಲ್ಲ ಥರದ್ದು ಸಿಗುತ್ತೆ ಅನ್ನೋ ಒಂದು ಐಡಿಯಾ ನನಗೆ ಅವಾಗ. ಚಿಕ್ಕಪೇಟೆ ಅಂದರೆ ನಾನು ಚಿಕ್ಕೋಳಿರುವಾಗಿಂದನೂ ನಮ್ಮ ಮನೇಲಿ ಅಮ್ಮ ಚಿಕ್ಕಿ ಅವರೆಲ್ಲ ಹೋಗ್ತಿರ್ತಾರೆ, ನಂಗೊಂದು ಮೇ ಬಿ ಸಿಗ್ಬೋದೇನೋ ಇಲ್ಲಿ ಅಂತ ಅಂದ್ಬಿಟ್ಟು. ಸೊ ಈಗ ಚಿಕ್ಕಪೇಟೆಗೆ ಹೋಗೋದಕ್ಕೆ ಅಥವಾ ನಾನು ಟೂಲ್ಸ್ನ ತೊಗೊಳೋದಕ್ಕೆ ದುಡ್ಡು ಬೇಕು. ಸೊ ನನಗೆ ಅಭಿ ಹತ್ರ ಅವಾಗಲೂ ಕೇಳೋದಕ್ಕೆ ಭಯ, ಒಂಥರ ಏನೋ ಟೆನ್ಷನ್ ಥರ, ಅಂದರೆ ಕೇಳಿದ್ರೆ ಏನು ಅನ್ಕೊಬಿಡ್ತಾನೋ, ಹೆಂಗೆ ಕೇಳೋದು, ಈ ಥರ ಮೈಂಡ್ ಸೆಟ್ಟು ನನಗೆ ಅವಾಗ. ನಾನು ಏನು ಮಾಡಿದೆ ಅಂತ ಅಭಿಗೆ, ಹಿಂಗೆ ನನಗೆ ಸಾಲ ಅಂತ ಕೊಡು ಓಕೆನಾ ಅಂತ. ಸೊ ನನ್ನ ಫಸ್ಟ್ ಎವರ್ ಸಾಲ ಅಂದರೆ ಅದು ಅಭಿ ಹತ್ರನೇ ಇಸ್ಕೊಂಡಿರೋದು, 6,000 ರುಪೀಸ್, ಅದು 4,000 ರುಪೀಸ್ನ ಕ್ಯಾಶ್ನ ಇಸ್ಕೊಂಡು ಹೋಗ್ತೀವಿ ನಾನು ಮತ್ತು ನನ್ನ ಕೋಸಿಸ್ಟರ್. ಸೊ ನಾನು ಈ ಫೀಲ್ಡ್ ನನಗೆ ಅವಾಗೆಲ್ಲ ಏನಂದರೆ ಒಬ್ಳೆ ಹೋಗೋದಕ್ಕೆ ಒಬ್ಳೆ ಕೆಲಸ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಭಯ, ಚೂರು ಇಷ್ಟನೇ ಇರಲಿಲ್ಲ ನನಗೆ ಆಚಾರ. ನನಗೆ ಏನು ಒಬ್ಳೆ ಹೋಗೋದು ಅಂದರೆ ಈಚೆ ಹೊರಗಡೆ ಓಡಾಡಬೇಕು ಅಂದರೆ ಒಬ್ಳೆ ಅಂದರೆ ಭಯ ನನಗೆ ಆವಾಗ. ಸೊ ಈಗ ಒಬ್ಳೆ ಅಂತೂ ಓಡಾಡೋಕ್ಕಾಗಲ್ಲ ನನಗೆ, ಅಲ್ಲಿ ಓಡಾಡೋಕ್ಕೆ ಅಷ್ಟು ಏನಂತಾರೆ ಏನು ಹೇಳ್ತೀವಿ ಅಷ್ಟು ಕಂಫರ್ಟಬಲ್ ಇರಲಿಲ್ಲ. ಓಕೆ ಇವಾಗ ಯಾರನ್ನು ತೊಗೊಳೋದು, ಆ್ಯಂಡ್ ನಾನು ಅದನ್ನು ಪ್ರೊಫೆಷನಾಗಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಕೋಸಿಸ್ಟರ್ ಜೊತೆ ಡಿಸ್ಕಷನ್ ಆಗಿತ್ತು. ಸೊ ಇಬ್ಬರು ಸೇರಿ ಮಾಡ್ಕೊಳ್ಳೋಣ ಅಂತ, ಈಗ ನಾನು ಇಂಡಿಪೆಂಡೆಂಟಾಗಿ ಎಲ್ಲೂ ಅಷ್ಟು ಫ್ರೀ ಆಗಿ ಎಲ್ಲೂ ಹೋಗಿಲ್ವಲ್ಲ. ಸೊ ನಾನು ಎಲ್ಲ ಈಚೆ ಹೋಗ್ಬೇಕಂದ್ರೆ ಒಂದು ನನ್ನ ಫ್ರೆಂಡ್ ಕರ್ಕೊಂಡು ಹೋಗ್ತದೆ, ಇಲ್ಲ ನಮ್ಮ ಅಮ್ಮ, ಇಲ್ಲ ಅಂದರೆ ಮದುವೆ ಆದಮೇಲೆ ಅಭಿ. ಸೊ ಇಷ್ಟು ಫ್ರೀಯಾಗಿ ಏನು ಕಂಫರ್ಟಬಲ್ ಇಲ್ವಲ್ಲ ಅಂದ್ಬಿಟ್ಟು ಅವಳಿಗೆ ಹೇಳಿದೆ. ಸೊ ಓಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರನ್ನೂ ಜೊತೆಗೆ ಸೇರಿಸ್ಕೊಂಡು ಮಾಡೋಣ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ನಾನು ಅದನ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ಹೋಗ್ತೀನಿ, ಹೋಗಿ ಅಭಿ ಹತ್ರ 4,000 ರುಪೀಸ್ ಇಸ್ಕೊಂಡಿರ್ತೀನಿ ಅಲ್ವಾ ಕ್ಯಾಶ್, ಅದರಲ್ಲಿ ಎಲ್ಲ ಪರ್ಚೇಸ್ ಮಾಡ್ತೀನಿ. ಆ್ಯಂಡ್ ಆ ಟೈಮಲ್ಲಿ ನನಗೆ ಬೇಕಾದ ನನಗೆ ಶೇಡ್ಸ್ ಆ ಶೇಡ್ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ಒಂದು ಐಡಿಯಾ. ಸೊ ಇಲ್ಲಿ ಸ್ವ್ಯಾಚ್ ಮಾಡಿಕೊಂಡ್ರೆ ಶೇಡ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಓಕೆ ಎರಡು ಶೇಡ್ನ ತೊಗೊತೀನಿ, ಒಂದು ಫೇಡ್ ಟು ಮೀಡಿಯಮ್, ಮೀಡಿಯಮ್ ಟು ಡಾರ್ಕ್, ಒಂದು ಎರಡು ತೊಗೋತೀನಿ.
ಎರಡು ಶೇಡ್ ತಗೋತೀನಿ. ಆ್ಯಂಡ್ ನನಗೆ ಬ್ಲಷು, ಕಾಂಪ್ಯಾಕ್ಟ್ ಪೌಡರ್ಸು ಇದೆಲ್ಲ ಸ್ವಲ್ಪ ಸ್ಟಾಕ್ಸು ಅಲ್ಲಿರಲಿಲ್ಲ. ಎಲ್ಲಿ ನಾನು ಹೋಗಿದ್ದು ಕುಮಾರನ್ ಸ್ಟೋರ್ಗೆ. ಸೊ ಎಲ್ಲ ಕಡೆ ಹುಡುಕ್ತೀವಿ, ಮೇಕಪ್ ಐಟಮ್ಸು ಬ್ರ್ಯಾಂಡೆಡ್ ಆಗಿರೋದು ಸಿಗಲ್ಲ, ಅಂದರೆ ಒಂದೇ ಫ್ಲೋರಲ್ಲಿ ಸಿಗಲ್ಲ. ಸೊ ಅಲ್ಲಿ ಹೋಗ್ತಾ 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 ಆನ್ ದ ವೇ ಕೇಳ್ಕೊಂಡು ಹೋಗ್ತೀವಿ. ಸೊ ಇಲ್ಲಿ ಕುಮಾರನ್ ಸ್ಟೋರ್ ಅಂತ ಇದೆ, ನೀವು ಇಲ್ಲಿ ಹೋಗಿ ನಿಮ್ಗೆ ಎಲ್ಲ ಥರದ್ದು ಸಿಗುತ್ತೆ, ಆ್ಯಂಡ್ ಒಂದೇ ರೂಫ್ ಕೆಳಗಡೆ ಸಿಗುತ್ತೆ ಅಂತ ಹೇಳಿ. ಸೊ ಹೋಗ್ತೀವಿ, ಅಲ್ಲೆಲ್ಲ ಇದು ಮಾಡ್ತೀವಿ. ಅಲ್ಲಿಗೆ ಹೋದ್ಮೇಲೆ ನಮಗೆ ಪ್ರಾಡಕ್ಟ್ಸು ಶಾರ್ಟೇಜ್ ಇರುತ್ತೆ. ಸೊ ಅವ್ರು ಹೇಳ್ತಾರೆ ನಿಮಗೆ ನಾವು ಕೊರಿಯರ್ ಮಾಡ್ತೀವಿ, ನೀವೆಲ್ಲಾನು ಪೇ ಮಾಡಿಬಿಟ್ಟು ಬಿಲ್ ಕೊಡ್ತೀವಿ ತೊಗೊಂಡೋಗಿ ಅಂತೇಳ್ಬಿಟ್ಟು. ಸೊ ಅದು ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸು. ಈಗ ದುಡ್ಡು ಕೊಟ್ಬಿಟ್ಟು ಬಿಲ್ ಇಸ್ಕೊಂಬಂದ್ಬಿಡ್ತೀವಿ, ಏನು ಮಾಡೋದು, ಅವ್ರು ವಾಪಸ್ ನಮಗೆ ಕೊಟ್ಟಿಲ್ಲ ಅಂತಂದರೆ. ಸೊ ಇವಾಗಿರೋ ಅಷ್ಟು ನಂಬಿಕೆ, ಇವಾಗಿರೋ ಅಷ್ಟು ಧೈರ್ಯ ಆಗಿರಲಿಲ್ಲ ಅಲ್ಲ, ಏನು ಮಾಡೋದು ಹಿಂಗೆ ಆಗ್ಬಿಟ್ರೆ ಅಂತೇಳ್ಬಿಟ್ಟು. ಸೊ ಹಿಂಗೋ ಧೈರ್ಯ ಮಾಡಿ 6,000 rupees ಆಯಿತಾ. ಸೊ ಮತ್ತೆ ಅಭ್ಯತ್ರ 2,000 ಹಾಕಿಸ್ಕೊಂಡು 6,000 rupees ಅವ್ರಿಗೆ ಕೊಟ್ಬಿಟ್ಟು ಮನೆಗೆ ಬರ್ತೀವಿ. ಸೊ ಮನೆಗೆ ಬಂದು 3 days ಆಗುತ್ತೆ, ಪ್ರಾಡಕ್ಟ್ಸೇ ಬರಲ್ಲ. ಫುಲ್ ಭಯ ಆವಾಗ, ಏನಪ್ಪ ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಅಂತರ. ಫೈನಲಿ ಬಂತು, 4th day ಡಿಲಿವರಿ ಕೊಟ್ಟರು ಅವರು. ಅಂದರೆ ಕೊರಿಯರ್ಗೆಲ್ಲ ಮಾಡಿ ಅವರು ಅದೆಲ್ಲ ಮಾಡಿ ಸ್ವಲ್ಪ ಪ್ರೊಸೀಜರ್ ಲೇಟ್ ಆಯ್ತು ಅಂದ್ಬಿಟ್ಟು 4th day ನಾವು ಹೋಗಿ ಬಂದು 4th day ಡಿಲಿವರಿ ಕೊಟ್ಟರು. ಸೊ ಡಿಲಿವರಿ ಕೊಟ್ಟ ಆದಮೇಲೆ ಇನ್ನೂ ಸ್ವಲ್ಪ ಪ್ರಾಡಕ್ಟ್ಸ್ ನನಗೆ ತೊಗೋಬೇಕು ಅಂತ ಅನ್ನಿಸ್ತು. ಸೊ ಜಾಸ್ತಿ ಹೆಲ್ಪ್ ಮಾಡಿದ್ದು ಆ ಟೈಮಲ್ಲಿ, ಆ್ಯಂಡ್ ಎಲ್ಲೂ ಹೋಗ್ದೇ ಮನೇಲೇ ಕುತ್ಕೊಂಡು ಪರ್ಚೇಸ್ ಮಾಡೋದು ಆನ್ಲೈನ್ ಶಾಪಿಂಗ್. ಸೊ ಫ್ಲಿಪ್ಕಾರ್ಟು, ಅಮೆಝಾನು, ಆ್ಯಂಡ್ ಅವಾಗ ತಾನೇ ಮೀಶೋ ಹೊಸದಾಗಿ ಬಂದಿತ್ತು. ಸೊ ಇದು ಎಲ್ಲ ಅದರಲ್ಲೂ ಪ್ರಾಡಕ್ಟ್ಸ್ನ ತೊಗೊಳ್ಳೋದು ಮಾಡೋದು. ಇದಕ್ಕೆ ಅಂತ ನಾನು ಮ್ಯಾಕ್ಸಿಮಮ್ ಒಂದು 50,000-60,000 ಫುಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅಷ್ಟು ತೊಗೊಳ್ಳೋದು. ಮತ್ತು ರಿಟರ್ನ್ ಆಪ್ಷನ್ ನನಗೆ ಅಷ್ಟರಲ್ಲಿ ನಾನು ಯೂಸ್ ಮಾಡಿ ಎಲ್ಲ ಟ್ರಯಲ್ ಮಾಡೋಷ್ಟು ಒಟ್ಟೋಗ್ಬಿಟ್ಟಿರೋದು. ಸೊ ಎಷ್ಟು ದುಡ್ಡು ವೇಸ್ಟ್ ಮಾಡಿದ್ದೀನಿ, ಎಷ್ಟು ಪ್ರಾಡಕ್ಟ್ಸ್ ವೇಸ್ಟ್ ಮಾಡಿದ್ದೀನಿ, ಇದೊಂದು ಪ್ರೊಫೆಷನ್ಗೆ ನಾನು ಇಳಿಬೇಕು ಅಂತ ಅಂತಂದರೆ ಅದು ನಾನು ಹೇಳೋಕ್ಕೆ ಆಗಲ್ಲ ಅಷ್ಟು. ಸೊ ಅದಾದಮೇಲೆ ಮೇಕಪ್ ಆಯಿತು, ಅಂದರೆ ಮೇಕಪ್ ದಿನ ಬಂತು, ವೆಡ್ಡಿಂಗ್ ಡೇ ಬಂತು. ಸೊ ವೆಡ್ಡಿಂಗ್ ಡೇಗೆ ಹೋಗಿ ನೈಟ್ ರಿಸೆಪ್ಷನ್ಗೆ ಹೋಗೋಕ್ಕಿಂತ ಮುಂಚೆ ದೇವ್ರ ಹತ್ರ ಫುಲ್ ಪ್ರಾರ್ಥನೆ, ನಾನು ದೇವರೇ ನಾನು ಫಸ್ಟ್ ಸ್ಟೆಪ್ ಇಡ್ತಾ ಇದ್ದೀನಿ. ಆ್ಯಂಡ್ ನನಗೇನಂದರೆ ಲೈಕ್ ಅವ್ರ ಪೇಮೆಂಟ್ ಕೊಡಲಿ ಬಿಡಲಿ ದಟ್ ಸೆಕೆಂಡ್ರಿ, ನನಗೆ ಅವತ್ತಿನ ವರ್ಕ್ ಪರ್ಟಿಕ್ಯುಲರ್ ಆಗಿ ಚೆನ್ನಾಗಿ ಆಗಬೇಕು, ನನಗೆ ಸಮಾಧಾನ ಆಗಬೇಕು, ಕ್ಲೈಂಟ್ ಸ್ಯಾಟಿಸ್ಫೈ ಆಗಬೇಕು ಅನ್ನೋದು ಒಂದು ಮೈಂಡ್ ಸೆಟ್ಟು. ಫುಲ್ ದೇವ್ರ ಹತ್ರ ಎಲ್ಲ ಬೇಡ್ಕೊಂಡೆಲ್ಲ ಹೋದ್ವಿ. ಹೋಗಿ ಆದಮೇಲೆ ಟ್ರಸ್ಟ್ ಮೀ, ನಿಜವಾಗ್ಲೂ ನನ್ನ ಮೊದಲನೇ ಬ್ರೈಡಲ್ ಮೇಕಪ್ ಅದು ಇಮ್ಯಾಜಿನ್ ಕೂಡ ಮಾಡ್ಕೊಂಡು ಅಷ್ಟು ಸಖತ್ತಾಗಿ ಬಂತು ಆಯ್ತು. ಆ್ಯಂಡ್ ಆವಾಗ ಅದು ತುಂಬ ಸಖತ್ತಾಗಿತ್ತು. ಸೊ ನಾನು ಇವಾಗ ಎಷ್ಟೇ ಸಖತ್ತಾಗಿ ಮಾಡಿದ್ರು ನನಗೆ ಇನ್ನೂ ಮಾಡಬೇಕು ಅಂತ ಫೀಲ್ ಆಗುತ್ತೆ. ಆ್ಯಂಡ್ ನಾನು ಆ ಫೀಲ್ಡ್ಗೆ ಇಳಿದು ಅದೇ ಮೊದಲನೇ ಸಲ, ಆ್ಯಂಡ್ ಅಷ್ಟು ಬಂದಿದ್ದಕ್ಕೆ ನನಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು. ಒಬ್ಬ ನಾನು ನಿಜ ಇಷ್ಟೊಂದು ಚೆನ್ನಾಗಿ ಮಾಡ್ತೀನಿ ಅನ್ನೋ ಅಷ್ಟು ನನಗೆ ಸಮಾಧಾನ ಅಲ್ಲಿ ಆ ಟೈಮಲ್ಲಿ. ಸೊ ಅದಾಯಿತು, ಮುಹೂರ್ತವೂ ಮುಗೀತು, ಅಲ್ಲಿಗೆ ಕ್ಲೋಸ್ ಆಯಿತು. ಸೊ ಅದೊಂದು ಬ್ರೈಡ್ಗೆ, ಮತ್ತು ಬ್ರೈಡ್ ಅವ್ರ ಸಿಸ್ಟರ್ಗೆ ನಾನು ತೊಗೊಂಡಿರೋಂಥ ಪೇಮೆಂಟು, ಮೊದಲನೇ ಪೇಮೆಂಟ್ ಅಥವಾ ನನ್ನ ಅರ್ನಿಂಗ್ಸ್ ಅಂತ ಈ ಫೀಲ್ಡಲ್ಲಿ ಬಂದಿದ್ದು 8,000 rupees. ಸೊ ನಾನು ಈ ಫೀಲ್ಡಿಂದ ನಾನು ಮೊದಲನೇ ಸಲ ಅರ್ನ್ ಮಾಡಿದ್ದು 2 sessions ಇಬ್ಬರಿಗೆ 8,000 rupees. ಸೊ ಅವತ್ತಿನ ಮಟ್ಟಕ್ಕೆ ಅದು ತುಂಬ ದುಡ್ಡುದು, 4 ವರ್ಷದ ಹಿಂದೆ ಅದು ತುಂಬ ದುಡ್ಡುದು. ಬಟ್ ಈಗ 40,000 ತೊಗೊಂಡ್ರು ಈ ಫೀಲ್ಡಲ್ಲಿ ನಾವು ಯೂಸ್ ಮಾಡ್ತಿರೋ ಪ್ರಾಡಕ್ಟ್ಸ್ಗೆ ಅಥವಾ ಈ ಫೀಲ್ಡಲ್ಲಿ ನಾವು ಮಾಡ್ತಾ ಇರೋ ಕೆಲಸಕ್ಕೆ ಅದು ಕಮ್ಮಿ ಅಂತಲೇ ಅನಿಸುತ್ತೆ. ಸೊ 8,000 rupees ಪೇಮೆಂಟ್ನ ತೊಗೊಂಡಿದ್ದು, ನಿಜವಾಗ್ಲೂ ಅವತ್ತಾಗಿದ್ದಂಥ ಖುಷಿ ಇವತ್ತು ನೆನೆಸ್ಕೊಂಡ್ರೆ ಇವತ್ತು ಖುಷಿ ಆಗುತ್ತೆ ನನಗೆ, ಅಷ್ಟೊಂದು ಖುಷಿ ಸಿಕ್ಕಿದ್ದಿನ ಅವತ್ತು. ಸೊ ಅದಾಯಿತು, ಅದಾದಮೇಲೆ ಮುಗೀತು. ಇನ್ಯಾವುದು ನನಗೆ ಬ್ರೈಡ್ಸ್ಗಳು ಬಂದಿಲ್ಲ, ಇನ್ಯಾವುದು ನನಗೆ ಆರ್ಡರ್ಸ್ ಅಥವಾ ಪ್ರೋಗ್ರಾಮ್ಸ್ ಕೂಡ ಬುಕ್ ಆಗಿಲ್ಲ, ಮುಗೀತು. ಸೊ ಅದಾದಮೇಲೆ ಸಣ್ಣ ಪುಟ್ಟ ಮೇಕಪ್ ಅಂತ, ಸೊ ನನಗೆ ಫ್ರೆಂಡ್ಸ್ ಆಗಿರ್ಬೋದು, ಮತ್ತು ನಾವು ಒಂದು ಮನೇಲಿ ರೆಂಟಿಗೆದ್ವಿ ಅಂತ, ಸೊ ಅವ್ರು ಬರೋದು, ಅವ್ರ ಫ್ರೆಂಡ್ಸ್ನ ಕರ್ಕೊಂಡು ಬರೋದು. ಸೊ ಈ ಥರ ದಟ್ಸ್ ಹಂಗೆ ಕಂಟಿನ್ಯೂ ಆಗಿ ಹೋಗುತ್ತೆ. ಆ್ಯಂಡ್ ನಾನು ಮೆಹಂದಿ ಎಲ್ಲ ಹಾಕ್ತಿದ್ದೆ, ಮುಂಚೆಯಿಂದನೂ ಮೆಹಂದಿ ಹಾಕ್ತಿದ್ದೆ ನನಗೆ, ಅದು ಹೇಳಿದ್ರು ಸ್ವಲ್ಪ ಇದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಅಷ್ಟೇ, ಬಟ್ ಪ್ರೊಫೆಷನ್ಗೆ ಇಳಿತೀನಿ ಅಂತ ಗೊತ್ತಿರಲಿಲ್ಲ. ಸೊ ಮೆಹಂದಿ ಎಲ್ಲ ಹಾಕ್ತೀವಿ, ಸೊ ಮೆಹಂದಿ ಆರ್ಡರ್ಸ್ ಬರೋದು. ಆ್ಯಂಡ್ ನಾನು ಡಿಸೈಡ್ ಮಾಡಿಕೊಂಡೆ ಈ ಪ್ರೊಫೆಷನ್ ಓಕೆ, ಮತ್ತು ಹಂಗೆ ಫೇಷಿಯಲ್ ಬರೋದು, ಐಬ್ರೋಸ್ ಬರೋದು, ಈ ಥರದ್ದೆಲ್ಲ ಸ್ಟಾರ್ಟ್ ಆಯ್ತಾಯ್ತೆ. ಸೊ ಇದೆಲ್ಲ ಸ್ಟಾರ್ಟ್ ಆದಮೇಲೆ ನನಗೇನು ಅನಿಸ್ತು, ಓಕೆ ಒಂದು ಸ್ಮಾಲ್ ಬೋರ್ಡ್ ಪ್ರಿಂಟ್ ಹಾಕ್ಸ್ಬಿಟ್ಟು ಹಾಕೋಣ, ಸೋ ದಟ್ ಬರೋಷ್ಟು ಬರಲಿ, ಹೋಗೋಷ್ಟು ಹೋಗಲಿ, ನಾನೇನು ಯಾವಾಗಲೂ ಮನೇಲಿ ಇರಲ್ವಲ್ಲ ಅಂತೇಳ್ಬಿಟ್ಟು ಡಿಸೈಡ್ ಮಾಡಿ 1,200 rupees ಏನೋ ಕೊಟ್ಟು ಅನಿಸುತ್ತೆ ಒಂದು ಬೋರ್ಡ್ನ ಮಾಡಿಸ್ತೀನಿ, ಅಂದರೆ ಲೈಕ್ ಬ್ಯಾನರ್ ಬೋರ್ಡ್ ಥರ ಬರುತ್ತಲ್ಲ, ಸೊ ಅದನ್ನು ಫ್ಲೆಕ್ಸ್ ಪ್ರಿಂಟಿಂಗ್ ಎಲ್ಲ ಹಾಕ್ಸಿ ಅದನ್ನು ಹಾಕ್ಸ್ತೀನಿ. ಸೊ ಅದಾದಮೇಲೆ ಆರ್ಡರ್ಸ್ ಯಾವುದೂ ಬಂದಿಲ್ಲ. ಅದ ಮದುವೆ ಆಗಿ ಒಂದು 4-5 ತಿಂಗಳಿಗೆ ಒಂದು ಬರುತ್ತೆ, ಅದು ಸಿಂಗಲ್ ಸೆಷನ್ ಮೇಕಪ್ ಬರುತ್ತೆ. ಸೊ ನಾನು ಅವಾಗ ತೊಗೊಂಡಿದ್ದ ಪೇಮೆಂಟು ಬರೀ 2,000 rupees.
ಸೊ ಹಂಗೆ ಅದಂಗೆ ಡ್ರಾಪ್ ಔಟ್ ಆಗೋಯ್ತು, ಮುಗೀತು, ಕಾಲೇಜ್ಗೆ ಹೋದೆ, ಅದಾದ್ಮೇಲೆ ಸೊ ಹಂಗೆ ಅದಲ್ಲೇ ಮುಗ್ದೋಗ್ಬಿಡ್ತು, ಎರಡೇ ಬ್ರೈಡ್ಗೆ ಮುಗ್ದೋಗ್ಬಿಡ್ತು ಅದು, ಮತ್ತೆ ಕಂಟಿನ್ಯೂ ಆಗ್ಲೇ ಇಲ್ಲ ಅದು ನಮಗೆ. ಸೊ ಅದೆಲ್ಲ ಆದ್ಮೇಲೆ 1-4 ಆಯಿತು, ಅದಾದ್ಮೇಲೆ ನೆಕ್ಸ್ಟ್ 2018-19 ಮುಗ್ದೋಯ್ತು ಆಯ್ತಾ. 20 ಐ ಗಾಟ್ ಪ್ರೆಗ್ನೆಂಟ್. ಸೊ ಪ್ರೆಗ್ನೆಂಟ್ ಆದಮೇಲೆ ಅದು ನನಗೆ ಸ್ವಲ್ಪ ಹೆಲ್ತ್ ಸಿಕ್ಕಾಪಟ್ಟೆ ಇಶ್ಯೂಸ್ ಇತ್ತು, ನನಗೆ ಒಂದು ಇನ್ಫೆಕ್ಷನಿಂದ ಅಪೆಂಡಿಕ್ಸ್ ಆಗಿ, ಅಪೆಂಡಿಕ್ಸಿಂದ ನನಗೆ ಒಂದು ಫೆಲಪಿನ್ ಟ್ಯೂಬ್ ರಪ್ಚರ್ ಆಗಿತ್ತು. ಸೊ ಅದಾದಮೇಲೆ ನಾನು ಮನೇಲೇ ಇದ್ದೆ, ಆ್ಯಂಡ್ ಡಾಕ್ಟರ್ ಕೂಡ ನನಗೆ ಲೈಕ್ ಕನ್ಸೀವ್ ಆಗೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ನಿಮಗೆ ಅಂತ ಹೇಳಿದರು. ಸೊ ಓಕೆ, ಅಲ್ಲಿ ಮುಗ್ದೋಯ್ತು, ಎರಡು ಬ್ರೈಡ್ಗೆ ನನ್ನ ಕತೆ ಮುಗೀತು. ನಾನು ಎಷ್ಟು ಇನ್ವೆಸ್ಟ್ ಮಾಡಿದ್ರು ಅದೆಲ್ಲ ಮನೇಲಿ ಹಂಗೆ ಬಾಕ್ಸಲ್ಲೇ ಇತ್ತು. ಅದಾದಮೇಲೆ ಎಲ್ಲ ಆಯಿತು. ಸೊ 2020 ನಾವು ಚನ್ನಪಣ್ಣಿಂದ ನಮ್ಮ ಮನೆಗೆ, ಅಂದರೆ ನಮ್ಮ ಊರಿಗೆ ಶಿಫ್ಟ್ ಆಗ್ತೀವಿ. ಸೊ ಶಿಫ್ಟ್ ಆದಮೇಲೆ ಅಲ್ಲಿಗೆ ಹೋದ್ಮೇಲೆ ನಮಗೆ ಆರ್ಡರ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಪ್ರೆಗ್ನೆಂಟ್ ನಾನು ಆಯಿತಾ, 8 months ಪ್ರೆಗ್ನೆಂಟು. ಸೊ ಆರ್ಡರ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಅವಾಗ ಯೋಚನೆ, ತೊಗೊಳ್ಳಾ ಬೇಡ್ವಾ ಮಾಡ್ಲಾ. ಸೊ ಈ ಥರ ಓಕೆ, ಈಗ ಮಾಡ್ಲಾ ಬೇಡ್ವಾ ಅಂತ ಡಿಸೈಡ್ ಮಾಡೋಕ್ಕಾಗಲ್ಲ. ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಆ್ಯಂಡ್ ನನಗೆ ಇವಾಗ ತಾನಾಗಿ ತಾನೇ ಹುಡ್ಕೊಂಡು ಬಂದಿದೆ. ಸೊ ಬೇಡ. ಸೊ ಆ್ಯಂಡ್ ಅದು ಎಲ್ಲ ಆರ್ಡರ್ಸ್ ಯಾರಿಂದ, ನಾನು ಫಸ್ಟ್ ಮಾಡಿದ ಬ್ರೈಡ್ ಅಥವಾ ಫಸ್ಟ್ ಇವೆಂಟ್ ಮಾಡೋದನ್ನೆಲ್ಲ ಅವರಿಂದನೇ ಸ್ಟಾರ್ಟ್ ಆಗಿದ್ವು ಅದನ್ನು. ಸೊ ರೆಫರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಪ್ರತಿಯೊಬ್ಬರಿಗೂ ರೆಫರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾರಾದರೂ ಮದುವೆ ಆಗಲಿ, ಯಾರ್ದಾದ್ರೂ ಇವೆಂಟ್ಸ್ ನಡೀಲಿ, ಸೊ ಇವರಿದ್ದಾರೆ, ಅನುಷಾ ಅವರಿದ್ದಾರೆ, ತೊಗೊಳ್ಳಿ, ಅನ್ನೋರಿದ್ದಾರೆ ತೊಗೊಳ್ಳಿ ಅನ್ನೋ ಥರ ಅವರು ಎಲ್ಲರಿಗೂ ರೆಫರ್ ಮಾಡಿ 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 ಕಳಿಸಿದ್ರು. ಸೊ ಅದಾದಮೇಲೆ ಪ್ರೆಗ್ನೆಂಟ್ 8 months ಅನಿಸುತ್ತೆ, ಇನ್ನೂ ರನ್ನಿಂಗ್ ಇತ್ತು ಅನಿಸುತ್ತೆ. ಮೇ ಬಿ ಆವಾಗ ನನಗೆ ರಾಮನಗರ, ಇನ್ನೂ ರಾಮನಗರ ಚನ್ನಪಟ್ಟಣಗೆ ಸೇರಿಕೊಳ್ಳುತ್ತೆ, ಅಲ್ಲಿ ಬಾಲಾಜಿ ಕನ್ವೆನ್ಷನ್ ಹಾಲಲ್ಲಿ ಒಂದು ಮೇಕಪ್ ಆರ್ಡರ್ ಸಿಗುತ್ತೆ. ಮೂರು ಜನ ನಾನ್ ಬ್ರೈಡ್ಸ್ ಅಂತ. ಸೊ ಅಲ್ಲಿ ತನಕ ನಾನು ಫೇಸಸ್ ಕೆನಡಾದನ್ನೇ ಯೂಸ್ ಮಾಡ್ತಾ ಇರ್ತೀನಿ. ಸೊ ನಾನ್ ಬ್ರೈಡ್ಸ್ ಸಿಗ್ತಾರೆ. ಸೊ ಅದನ್ನು ಮುಗಿಸ್ಕೊಂಡು ಮನೆಗೆ ಬರ್ತೀನಿ. ಸೊ ಅಲ್ಲಿಗೆ ಅದು ಮುಗೀತು. ಅಂದರೆ ನಾನು 2018-20 ತನಕ ಮಾಡಿರೋದು ಎರಡು ಬ್ರೈಡು ಮತ್ತು 3 ನಾನ್ ಬ್ರೈಡ್ಸು. ಸೊ 5 ಅಷ್ಟೇ ಮಾಡಿರೋದು ಮೇಕಪ್ಪು ಲೆಕ್ಕ ಹಾಕೊಳ್ಳೋದಾದರೆ. ಸೊ ಆವಾಗಲೂ ನಾನು ಅಂದ್ಕೊಂಡಿರಲಿಲ್ಲ, ಸೊ ಇದನ್ನು ನಾನು ಪ್ರೊಫೆಷನ್ ಆಗಿ ತೊಗೊಳ್ಳೋಣ, ಇದನ್ನು ಮಾಡೋಣ ನಾನು ಅಂತ ಅವತ್ತಿಗೂ ನನ್ನ ಮನಸ್ಸಿಗೆ ಬಂದಿಲ್ಲ, ನಾನು ತೊಗೋಬೇಕಂತಲೂ ಅನಿಸಿರಲಿಲ್ಲ. ಸೊ ಎಲ್ಲ ಆಯಿತು, ಡಿಲ್ವರಿ ಆಯಿತು. ಸೊ ಡಿಲ್ವರಿ ಡಿಸೆಂಬರಲ್ಲಿ ಆಗಿದ್ದು, ಜಾನ್ವರಿಗೆ ಎನ್ಕ್ವೈರಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇದು ನಿಜವಾಗ್ಲೂ ಮಿರಾಕಲ್ ಅಂತ ನನಗೆ ಅನಿಸ್ತು, ಯಾಕಂದರೆ ಆ ಫೀಲ್ಡ್ನ ಬಿಟ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ, ಆ ಫೀಲ್ಡಲ್ಲಿ ನಾನು ಇಲ್ಲ. ಲೈಕ್ ನಾನೇನು ಫುಲ್ ರೆಗ್ಯುಲರ್ ಆಗಿಲ್ಲ, ರೆಗ್ಯುಲರಾಗಿ ನಾನು ಮೇಕಪ್ ಮಾಡ್ತಿಲ್ಲ, ರೆಗ್ಯುಲರಾಗಿ ನಾನು ಎಲ್ಲೂ ಹೋಗ್ತಾ ಇಲ್ಲ, ಏನೂ ಇಲ್ಲ. ಸೊ ನನ್ನ ಫ್ರೆಂಡ್ ಕೀರ್ತನ ಅಂತ, ಕೀರು ಥ್ಯಾಂಕ್ ಯು. ಸೊ ಕೀರ್ತನದಿಂದ ನಾನು ಕೀರ್ತನ ಆ್ಯಂಡ್ ನನಗೆ ಇನ್ನೊಬ್ಳು ಫ್ರೆಂಡು ಕಾವ್ಯ. ಸೊ ಕೀರ್ತನ, ಕಾವ್ಯ ಇಬ್ಬರು ಬೆಸ್ಟ್ ಫ್ರೆಂಡ್ಸು ಆ್ಯಂಡ್ ಅವ್ರು ನನಗಿಬ್ರು ಫ್ರೆಂಡ್ಸು. ಓಕೆನಾ. ಸೊ ಕೀರ್ತನ ರೆಫರ್ ಮಾಡ್ತಾಳೆ ಕಾವಿನ್ಗೆ, ಹಿಂಗೆ ಅನುಷಾ ಇದ್ದಾಳೆ ಮಾಡಿಸ್ಕೊಳ್ಳ ಹತ್ರ, ಚೆನ್ನಾಗಿ ಮಾಡ್ತಾಳೆ ಅಂತ ಅಂದ್ಬಿಟ್ಟು. ಸೊ ಕೀರು ಥ್ಯಾಂಕ್ಸ್ ಫಾರ್ ಟ್ರಸ್ಟಿಂಗ್ ಮೀ ಆ್ಯಂಡ್ ಕಾವ್ಯ ಥ್ಯಾಂಕ್ ಯು. ಅಲ್ಲಿಂದ ನನ್ನ ರಿಯಲ್ ಜರ್ನಿ ಸ್ಟಾರ್ಟ್ಸ್ ಆಯಿತಾ. ಸೊ ಕ್ರಿಂಪಿಂಗ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಸೊ ನಾನು ಅವಾಗ ಇನ್ನೂ ನಾನು ಅಪ್ಡೇಟ್ ಆಗಿರಲಿಲ್ಲ, ಲೈಕ್ ಇಷ್ಟು ಅಪ್ಡೇಟ್ ಆಗಿರಲಿಲ್ಲ. ಸೊ ಕ್ರಿಂಪಿಂಗ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಕರ್ಲಿಂಗ್ ಮೆಷಿನ್ ಇತ್ತು, ಸ್ಟ್ರೇಟ್ನರ್ ಮೆಷಿನ್ ಇತ್ತು ಅಷ್ಟೇ. ಸೊ ಕ್ರಿಂಪಿಂಗ್ ಮೆಷಿನ್ ಬೇಕು, ಕರ್ಲರ್ ಮತ್ತು ಎಲ್ಲ ಹಿಂಗೆ ಡಿಫ್ರೆಂಟ್ ಟೂಲ್ಸ್ ಎಲ್ಲ ಬೇಕು. ಸೊ ಅದನ್ನೆಲ್ಲ ಕುತ್ಕೊಂಡು ಆನ್ಲೈನಲ್ಲಿ ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಅಮೆಝಾನು, ಫ್ಲಿಪ್ಕಾರ್ಟು. ಸೊ ಹಿಂಗೆಲ್ಲದಲ್ಲೂ ಪರ್ಚೇಸ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಪರ್ಚೇಸ್ ಆದಮೇಲೆ ಡಿಲಿವರಿ ಆಯಿತು, ಸೊ ಮನೆ ರೆಸ್ಟ್ ಮಾಡಬೇಕು ಇದಿಲ್ಲ, ಆರ್ಡರ್ ಕನ್ಫರ್ಮ್ ಮಾಡಿಕೊಂಡೆ. ಆ್ಯಂಡ್ 2 ಸೆಷನಿಂದ 10,000 ರುಪೀಸ್ ಪೇ ಮಾಡಿಸ್ಕೊಂಡೆ, ಆ್ಯಂಡ್ ಅಲ್ಲದೇ ಎಕ್ಸ್ಟ್ರಾ ನನ್ನ ಫ್ರೆಂಡ್ಸ್ ಮಾಡಿಕೊಂಡು ಅವರಿಂದ ಒಂದು 2-12K ಆಯಿತು ಅಲ್ಲಿ. ಈಗ ಒಬ್ಬಳೇ ಹೋಗಿ ಮಾಡಬೇಕಲ್ಲ, ಹಿಂಗೆ ಮಾಡೋದು ಒಬ್ಬಳೇ ಹೋಗಿ, ಅವಾಗಲೂ ಅಷ್ಟೇ ಒಬ್ಬಳೇ ಹೋಗಿ ಮಾಡ್ಕೊಂಡು ಬರೋಕ್ಕಾಗತ್ತೆ. ನನಗಾಗಿರೋದು ಸಿ ಸೆಕ್ಷನ್. ನಮ್ಮ ಮನೇಲಿ ನಮ್ಮಮ್ಮ ಇದನ್ನು ಮಾಡಬೇಕಾ ನೀನು ಇವಾಗ ಮಗುನ ಬಿಟ್ಬಿಟ್ಟು ಮಾಡಬೇಕಾ ಅಂತ ಅಂದ್ಬಿಟ್ಟು. ಸೊ ನನ್ನ ಮನೆಗೆ ನನ್ನ ಮಗು ಬಂದಮೇಲೆ ಸೊ ಲಕ್ ಏನೋ ಸ್ಟಾರ್ಟ್ ಆಗಿದೆ, ಅದೇ ಬುಜ್ಜಿ ಹುಟ್ಟಿದ ಮೇಲೆ ಲಕ್ ಸ್ಟಾರ್ಟ್ ಆಗಿರ್ಬೋದೇನೋ ಮೇ ಬಿ ಅಂತ ನನಗೆ. ಓಕೆ ಓಕೆ, ಸೊ ಇದನ್ನು ಮಾಡೋಣ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಏನು ಮಾಡ್ತೀನಿ ನಾನು ಓಕೆ ಅಂತ ಹೇಳಿಬಿಟ್ಟು ಅವ್ರಿಗೆ ಕನ್ಫರ್ಮೇಷನ್ ಮಾಡಿಕೊಂಡು 5,000 ರುಪೀಸ್ ಅಡ್ವಾನ್ಸ್ನೂ ಕೂಡ ಹಾಕಿಸ್ಕೊಂಡ್ಬಿಡ್ತೀನಿ. ಆವಾಗ ನನಗೆ ಅಡ್ವಾನ್ಸ್ ಹಾಕಿಸ್ಕೊಳ್ಬೇಕು, ಇದನ್ನ ತೊಗೊಳ್ಬೇಕು. ಸೊ ಅಡ್ವಾನ್ಸ್ ಏನಕ್ಕೆ ಹಾಕಿಸ್ಕೋತೀವಿ, ಅಡ್ವಾನ್ಸ್ನ ಹಾಕಿಸ್ಕೊಂಡ್ರೆ ನಮ್ಗೆ ಎಷ್ಟು ಬೆನಿಫಿಟ್ಸ್ ಇದೆ ಅಂತೆಲ್ಲ ಡಿಸೈಡ್ ಮಾಡಿಕೊಂಡು, ಅಂದರೆ ಐ ಮೀನ್ ಆವಾಗ ಸ್ವಲ್ಪ ನಾಲೆಡ್ಜ್ ಬಂತಲ್ಲ. ಸೊ ಆಮೇಲೆ ಅಡ್ವಾನ್ಸ್ ಹಾಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಆ ಮೇಕಪ್ಗೆ ನನ್ನ ಕಸಿನ್, ನನ್ನ ಚಿಕ್ಕಿ ಹೆಲ್ಪ್ ಮಾಡೋಕ್ಕೆ ಅಂತ ಬಂದಿದ್ದರು. ಸೊ 3 ಜನನೂ ಹೋಗಿ ಆ ಮೇಕಪ್ನ ಮಾಡಿಬಿಟ್ಟು ಬರ್ತೀವಿ. ಸೊ ಆ್ಯಂಡ್ ಅಲ್ಲಿ ರಿಯಲ್ ಆಗಿ ಜರ್ನಿ ಬಿಗಿನ್ಸ್. ಸೊ ಅದಾದಮೇಲೆ ಒಂದಷ್ಟು ಬ್ರೈಡ್ಸು, ಅದಾದಮೇಲೆ ಒಂದಷ್ಟು ಕ್ಲೈಂಟ್ಸು, ಹಿಂಗೆ ಇನ್ಕ್ರೀಸ್ ಆಗ್ತಾ 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 ಹೋದರು. ಸೊ ಅದಾದಮೇಲೆ ನಾವು 2021
ಟ್ವೆಂಟಿ ಆಯ್ತು, 21 ಡಿಸೆಂಬರ್ ಅಲ್ಲಿ ನಾವೇನ್ ಮಾಡ್ತೀವಿ, ಚನ್ನಪಟ್ಟಣಗೆ ವಾಪಸ್ ರಿಟರ್ನ್ ಬರ್ತೀವಿ. ಒನ್ ಅಂಡ್ ಹಾಫ್ ಇಯರ್ ನಮ್ಮ ಅಮ್ಮನ ಮನೇಲಿ ಇರ್ತೀವಿ, ಫುಲ್ ಕಂಪ್ಲೀಟ್ ಫ್ಯಾಮಿಲಿ. ಅಂದ್ರೆ ನಾನು ನನ್ನ ಹಸ್ಬೆಂಡ್ ಮತ್ತೆ ಹಸ್ಬೆಂಡ್ ಹೋಗಿದ್ವಿ, ಅಂಡ್ ಅದಾದ್ಮೇಲೆ ಮಗು ಆಯ್ತು. ಸೊ ಮಗು ಆದ್ಮೇಲೆ ಮೂರು ಜನನು ರಿಟರ್ನ್ ವಾಪಸ್ ನಾವು ಚನ್ನಪಟ್ಟಣಗೆ ಬರ್ತೀವಿ. ಸೊ ಚನ್ನಪಟ್ಟಣಗೆ ಬಂದ್ಮೇಲೆ ನಿಜ ಹೇಳ್ತೀನಿ, ಅದಕ್ಕಿಂತ ಮುಂಚೆ ತುಂಬಾ ಬ್ರೈಡ್ಸ್ ಆಗೋಯ್ತು. ಒಂದು 10-15 ಬ್ರೈಡ್ಗಳನ್ನ ಮಾಡಿದ್ದೀನಿ, ನಾನ್ ಬ್ರೈಡ್ಸ್ನ ಮಾಡಿದ್ದೀನಿ. ಆ್ಯಂಡ್ ನಮ್ಮನೆಗೆ ನಿಜ ಉಡ್ಕೊಂಡು ಬರೋರು, ಸೊ ಮೇಕಪ್ ಮಾಡ್ಕೊಡ್ತೀರಾ ಹಂಗೆ ಹಿಂಗೆ ಅಂತೆಲ್ಲ ಕೇಳ್ಕೊಂಡು, ಹೆಂಗೆ ಪ್ಯಾಕೇಜ್ ತೊಗೋತೀರಾ ಈ ಥರ ಎಲ್ಲ ಕೇಳ್ಕೊಂಡು ಬರೋರು. ಸೊ ಬಂದರು. ಸೊ ಅವಾಗ ಸ್ವಲ್ಪ ನಂದು ಹೆಸರು ಓಡಾಡೋಕೆ ಸ್ಟಾರ್ಟ್ ಮಾಡ್ತು ಚನ್ನಪಟ್ಟಣದಲ್ಲಿ. ಸೊ ಅನು ಇದ್ದಾಳೆ, ಒಬ್ಳು ಮೇಕಪ್ ಆರ್ಟಿಸ್ಟು, ಮೇಕಪ್ ಮಾಡ್ತಾಳೆ ಅಂತ ಅವಾಗ ಸ್ವಲ್ಪ ಹೆಸರು ಓಡಾಡೋಕೆ ಸ್ಟಾರ್ಟ್ ಆಯಿತು. ಅದಾದ್ಮೇಲೆ ಚನ್ನಪಟ್ಟಣ ಬರ್ತೀವಿ, ಚನ್ನಪಟ್ಟಣಕ್ಕೆ ಬಂದ್ಮೇಲೆ ಸ್ವಲ್ಪ ಆರ್ಡರ್ಸು ಡಿಕ್ರೀಸ್ ಆಗ್ಬಿಡುತ್ತೆ. ಲೈಕ್ ಏನು ಹಿಂಗೆ ಅಂತ ಗೊತ್ತಿಲ್ಲ, ಇದೇನು ಲಕ್ಕ ನಮ್ಮನೇದಾಗ ಚೆನ್ನಾಗಿತ್ತು ಇವಾಗ ಹಿಂಗೆ ಅನ್ನೋ ಥರ. ಸೊ ಬಂದ್ವಿ, ಬಂದಾದ್ಮೇಲೆ ಹಿಂಗಾಯಿತು, ಆರ್ಡರ್ಸ್ ಡಿಕ್ರೀಸ್ ಆಯಿತು. ಸೊ ಪರ್ ಇಯರ್ ನಾನು ಒಂದು 10-15 ಮಾಡೋದು ಕಷ್ಟ ಆಗ್ಬಿಡ್ತು ಆ ಟೈಮಲ್ಲಿ, 2022 ಅಲ್ಲಿ. ಏನಕ್ಕೆ ಹಿಂಗಾಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಓಕೆ ಆಯ್ತಾ, ಅದಾದ್ಮೇಲೆ ಅದೇ ಆಟೋಮೆಟಿಕ್ ಆಗಿ ಇನ್ಕ್ರೀಸ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಹೆಸರು ಅವಾಗ ಸ್ವಲ್ಪ ಜಾಸ್ತಿ ಓಡಾಡೋಕೆ ಸ್ಟಾರ್ಟ್ ಆಯಿತು. ಸೊ ಅಬ್ಬಿ ಅವ್ರ ಹೆಂಡತಿ ಅನು ಹಿಂಗೆ ಇಲ್ಲ, ಅನು ಹಿಂಗೆ ಮೇಕಪ್ ಆರ್ಟಿಸ್ಟ್ ಆಗಿದ್ದಾರೆ, ಹಿಂಗಿದ್ದಾರೆ ಅಂತ ರೆಫರ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇದೆಲ್ಲ ರೆಫರೆನ್ಸ್ ಆಗ್ತಾ ಇದೆ. ಆದಮೇಲೆ ನನಗೆ ಹಿಂದೆ ಕಡೆಯಿಂದ ಒಂದಷ್ಟು ಬ್ಯಾಡ್ ಕಮೆಂಟ್ಸ್ ಸ್ಟಾರ್ಟ್ ಆಗುತ್ತೆ, ಒಂದಷ್ಟು ಎನಿಮೀಸ್ಗಳು ಉಟ್ಕೊಂಡ್ಬಿಡ್ತಾರೆ. ಅದು ಹೆಂಗೆ ಅಂದರೆ ಎಕ್ಸ್ಪೆಕ್ಟೇ ಮಾಡಿರಲ್ಲ. ಸೊ ಇವ್ರು ನನ್ನ ಎನಿಮಿ ಆಗ್ತಾರೆ, ಇವ್ರ ಜೊತೆ ಚೆನ್ನಾಗೇ ಇರ್ತಾರೆ, ಇವ್ರು ನನ್ನ ಎನಿಮಿ ಆಗ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಸೊ ಅಷ್ಟು ಎನಿಮೀಸ್ಗಳಾಗ್ಬಿಡ್ತಾರೆ. ನನ್ನ ಜೊತೆಗಿರೋರೇನೆ ನನಗೇನೆ ಲೈಕ್ ಹೆಂಗೆ ಅಂದರೆ ಬೇಕು ಅಂತ ಹಿಂಗೆಲ್ಲ ಮನಸ್ಸಲ್ಲಿ ಇಂಟೆನ್ಷನ್ ಇಟ್ಕೊಂಡು ಹಿಂಗೆ ಮಾಡ್ತಾರ ಇವರು ಅನ್ನೋಷ್ಟು ನನಗೆ ಕನ್ಫ್ಯೂಷನ್ನು. ಸೊ ಆ ಟೈಮಲ್ಲಿ ನನಗೊಬ್ಬರು ಸಿಗ್ತಾರೆ, ಅವ್ರು ನನ್ನ ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಹೇಳ್ತೀನಿ ಏನು ಅಂತ. ಈ ವಿಡಿಯೋನ ಮಿಸ್ ಮಾಡಿದೆ ಕಂಟಿನ್ಯೂಸ್ ಆಗಿ ಹಂಗೆ ನೋಡಿ, ಆ್ಯಂಡ್ ಪಾರ್ಟ್ 2 ಕೂಡ ನೋಡಿ. ಸೊ ಪಾರ್ಟ್ 2 ಅಲ್ಲಿ ಸಿಗ್ತೀನಿ ಅಲ್ಲಿ ತನಕ. ಬಾಯ್ ಬಾಯ್.